ರೈತ ಸ್ವಾಭಿಮಾನದ ಬದುಕು ಬದುಕಬೇಕಾದರೆ ಅವನ ಭೂಮಿಗೆ ನೀರು ಕೊಟ್ಟರೆ ಬಂಗಾರದಂತಹ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಆಗ ಅವನು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸಣ್ಣ ನೀರಾವರಿ ಮತ್ತು ಕಾನೂನು ಹಾಗೂ ಸಂಸದೀಯ ಸಚಿವ ಮಾಧುಸ್ವಾಮಿ ಹೇಳಿದರು ಅವರು ಅತ್ನಿ ತಾಲೂಕಿನ ಬಾಡಗಿ ಗ್ರಾಮದಲ್ಲಿ ಹೊಸಕೆರೆ ನಿರ್ಮಾಣ ಮತ್ತು ಒಟ್ಟು 9 ಕೆರೆಗಳಿಗೆ ಕೃಷ್ಣಾ ನದಿಯಿಂದ ನೀರು ತುಂಬಿಸುವ ಸುಮಾರು 149 ಕೋಟಿ ರೂಪಾಯಿಗಳ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ರಾಜ್ಯದ ಬರಡು ಪ್ರದೇಶಗಳಲ್ಲಿ ಕೆರೆಗಳ ನಿರ್ಮಾಣ ಮಾಡುವುದರಿಂದ ಅಂತರ್ಜಲ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಬರೀ ನದಿ ಪಾತ್ರದ ನೀರನ್ನು ಜನರಿಗೆ ಒದಗಿಸುವುದು ನಮ್ಮ ಆದ್ಯತೆ ಆಗಿಲ್ಲ ಕೊಳಚೆ ನೀರನ್ನು ಮತ್ತು ಅನಾವಶ್ಯಕವಾಗಿ ಹರಿದು ಹೋಗುವ ನೀರನ್ನು ತಡೆದು ಆ ನೀರನ್ನು ಶುದ್ಧೀಕರಣ ಮಾಡಿ ಕುಡಿಯಲು ಯೋಗ್ಯವಾದ ನೀರು ಒದಗಿಸಬೇಕಿದೆ ಎಂದರು ಬೆಂಗಳೂರಿನಲ್ಲಿಯ ಅಪಾರವಾದ ಕಲುಷಿತ ನೀರನ್ನು ಒದಗಿಸಿಕೊಂಡು ಅದನ್ನು ಶುದ್ಧೀಕರಿಸಿ ಕುಡಿಯಲು ಯೋಗ್ಯವಾದ ನೀರನ್ನು ಪ್ರತಿ ಮನೆ ಮನೆಗೆ ಒದಗಿಸಲಾಗುತ್ತಿದ್ದು ಇಂತಹ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ನಮ್ಮದಾಗಬೇಕೆಂಬುದು ನಮ್ಮ ಸರ್ಕಾರದ ಗುರಿಯಾಗಿದೆ ನೀವು ನಮ್ಮನ್ನು ಆಯ್ಕೆ ಮಾಡಿ ಕಳುಹಿಸಿರುವುದು ಬರೀ ಸುಳ್ಳು ಭರವಸೆಯ ಭಾಷಣ ಮಾಡಿ ಜನರ ಚಪ್ಪಾಳಿಗೆ ಮಾತ್ರ ಸೀಮಿತವಾಗಿರಬಾರದು ಜನಪರವಾದ ಕೆಲಸ ಮಾಡಬೇಕು ಇನ್ನು ಮುಂದೆಯೂ ಕೂಡ ರಾಜ್ಯದ ಬಡ ರೈತನಿಗೆ ಅನುಕೂಲವಾಗಿ ಯೋಜನೆಗಳನ್ನು ಜಾರಿಗೆ ತಂದು ನಮ್ಮ ಇಲಾಖೆ ಮತ್ತು ಸರ್ಕಾರ ಕಾರ್ಯ ಮಾಡುತ್ತದೆ ನಿಮ್ಮೆಲ್ಲರ ಬೆಂಬಲ ಇದ್ದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಅನುಕೂಲವಾಗಲಿದೆ ಎಂದರು ನೀರು ಕೊಡ್ತೀವನ್ನ ನಮ್ಮನ್ನ ಟೀಕೆ ಮಾಡಿದ್ರೆ ಅದಕ್ಕೆ ಯಾರು ಉತ್ತರ ಹೇಳಬೇಕು ನಾವು ಉತ್ತರ ಹೇಳಬೇಕಾ ಎಲ್ಲ ಯೋಜನೆ ಇಡೀ ನಿಮ್ಮ ಬೆಳಗಾಮಲ್ಲಿ ನಾನು ಹುಕ್ಕೇರಿಗೆ ಹೋದಾಗಲೂ ಹೇಳಿದೆ ನಾನು ಅವರು ಕಾಂಗ್ರೆಸ್ನಲ್ಲಿ ಇರ್ಬೋದು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ನಿಲ್ಲಿಸ್ಕೊಂಡು ಹೇಳಿದೆ ಯೋಜನೆ ಮಾಡಿದ್ರಲ್ಲಯ್ಯ ಆ ತುದಿಲಿರೋ ಜಮೀನವ್ರು ಯಾವ ಪಾಪ ಮಾಡಿದ್ರು ಅಂತ ಕೇಳಿದೆ ಅಲ್ಲೇ ನಿಂತ್ಕೊಂಡು ಆದೇಶ ಕೊಟ್ಟೋದೆ ಅದನ್ನು ಮುಂದುವರಿಸಿ ಆ ಕಾರ್ಯಕ್ರಮವನ್ನು ಮಾಡ್ಕೊಂಬಂದು ನನಗೆ ಹೇಳಿ ಅಂತ ಎಲ್ಲಿ ದೊಡ್ಡವರಿದ್ದಾರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋದು ಹೊರಟೋಗ್ಬಿಡೋದು ಯಾರಿಗೋ ಒಂದಷ್ಟು ಜನ ಕೊಟ್ಟಂಗೆ ತೋರಿಸಿ ದೊಡ್ಡ ಹೋರ್ಡಿಂಗ್ಸ್ ಬೋರ್ಡ್ ಬರ್ಕೊಳೋದು ಅಷ್ಟು ಮಾಡಿದು ಇಷ್ಟು ಮಾಡಿದು ಇಷ್ಟು ಮಾಡಿದು ಅಂತ ಕೊನೆಯವರೆಗೆ ಏನಾದ್ರು ತಲುಪಿದ್ದೀರಿ ಏನಪ್ಪ ಅಂದರೆ ಒಬ್ಬರು ಉತ್ತರ ಹೇಳಲಿಲ್ಲ ಆ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ದೃಷ್ಟಿ ಕೊನೆಯಲ್ಲಿರೋರ ಮೇಲಿದೆ ಎಲ್ಲ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ನೀರಾವರಿ ಕ್ಷೇತ್ರ ಎಲ್ಲದರಲ್ಲೂ ಯಾರು ಅಸಹಾಯಕ ಇದ್ದಾನೆ ಯಾರಿಗೆ ಯಾರು ಇಲ್ಲ ಅವನಿಗೇನಾದ್ರು ನಾವು ಆದರೆ ನಮ್ಮನ್ನು ದೇವರು ಅಂತ ಅವನು ಭಾವಿಸ್ತಾನೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಆ ಸ್ಥಿತಿ ನಮಗೆ ಬರಬೇಕು ಇವತ್ತೇನು ಇವತ್ತು ರೈತರು ಇದ್ದೀವಿ ನಾವು ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ನೀರನ್ನು ಪೋಲು ಮಾಡಬೇಡಿ ನಿಮಗೆ ಕೈ ಮುಗಿದು ಕೇಳ್ತೀನಿ ನಮಗೆ ಪ್ರಕೃತಿನಲ್ಲಿರೋ 100 ಭಾಗ ನೀರಲ್ಲಿ 2 ಭಾಗ ನೀರು ಮಾತ್ರ ಬಳಕೆ ಯೋಗ್ಯವಾಗಿರೋ ನೀರು ನೀರು ಉತ್ಪತ್ತಿ ಆಗಲ್ಲ ನೀರನ್ನು ರೀಜನರೇಟ್ ಮಾಡಬೇಕು ಹಾಗೇ ರೀಸೈಕಲ್ ಮಾಡಬೇಕು ಆ ನೀರನ್ನೇ ಪುನರಾವರ್ತನೆ ಮಾಡಬೇಕು ನಾವು ಉತ್ಪತ್ತಿ ಮಾಡೋಕ್ಕೆ ದೇವ್ರಿಗೂ ಶಕ್ತಿ ಇಲ್ಲ ನೀರನ್ನು ಆ ನೀರನ್ನು ನಾವು ಎಲ್ಲೆಲ್ಲಿ ಸಮರ್ಪಕವಾಗಿ ಬಳಸ್ತೀವಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಮೋದಿಯವರು ನಮ್ಗೆ ಇನ್ನೊಂದು ಕಾರ್ಯಕ್ರಮ ಕೊಟ್ಟವ್ರು ಅಟಲ್ ಭೂಜಲ್ ಅಂತೇಳಿ ನಾನೇ ಆ ಖಾತೆಗೂ ಮಂತ್ರಿ ಇದ್ದೀನಿ ಈ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಲಕ್ಷ್ಮಣ್ ಸವದಿ ಅಥಣಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ 10 ಹಲವಾರು ಯೋಜನೆಗಳನ್ನು ಜನರ ಬಾಗಿಲಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕಾರ್ಯಕ್ಕೆ ಸದಾ ಸಿದ್ಧನಾಗಿರುವುದಾಗಿ ತಿಳಿಸಿದರು ರೈತನ ಭೂಮಿಗೆ ನೀರು ರಸ್ತೆ ಜನರಿಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಕೆಲವೇ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಲಿದ್ದು ಅಥಣಿ ಪಟ್ಟಣದ ಬಹುದಿನಗಳ ಬೇಡಿಕೆಯಾದ ನಿರಂತರ ಶುದ್ಧೀಕರಣಗೊಂಡ ನೀರನ್ನು ಒದಗಿಸುವ ಕಾರ್ಯ ಸದ್ಯದಲ್ಲಿಯೇ ಕಾರ್ಯರೂಪಕ್ಕೆ ಬರಲಿದೆ ಅಲ್ಲದೆ ನದಿ ಪಾತ್ರದ ಗ್ರಾಮಗಳಿಗೆ ಹರಗರ ಕೃಷ್ಣೆ ಎಂಬ ಹೆಸರಿನೊಂದಿಗೆ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಎಂದರು ಒಬ್ಬ ಮುತ್ಸದ್ದಿ ರಾಜಕಾರಣಿ ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ಹೇಗೆ ಜಾರಿಗೆ ತರಬಲ್ಲ ಎಂಬುದಕ್ಕೆ ಸಚಿವ ಮಾಧುಸ್ವಾಮಿಯಿಂದ ನಾವೆಲ್ಲರೂ ಕಲಿಯಬೇಕಿದೆ ಅವರ ಇಚ್ಛಾಶಕ್ತಿ ಅಗಾಧವಾದ ಆಲೋಚನಾ ಶಕ್ತಿಯ ಮೂಲಕ ಜನಮಾನಸದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೂ ಆದರ್ಶ ರಾಜಕಾರಣಿಯಾಗಿದ್ದಾರೆ ಎಂದರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಸಣ್ಣ ನೀರಾವರಿ ಮತ್ತು ಕಾನೂನು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ನಾನು ಒಂದು ಸಾರಿ ಮಾಧುಸ್ವಾಮಿ ಅವರಿಗೆ ನಾನೊಂದು ವಿನಂತಿಯನ್ನು ಮಾಡಿಕೊಂಡೆ ಅತ್ನಿಯಲ್ಲಿ ಭೂವಿ ಸಮಾಜದವರಿಗೆ ಒಂದೇ ಕಡೆ ಸುಮಾರು 300 ಎಕರೆ ಜಮೀನಿದೆ ಅವರು ಕೃಷಿಯಿಂದ ವಂಚಿತರಾಗಿದ್ದಾರೆ ಅವರಿಗೆ ಒಂದು ಉಪಜೀವನಕ್ಕೆ ಅದು ಆಶ್ರಯ ಆಗಬೇಕು ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೀನಿ
ಸುಮಾರು ಅವರ ಜೊತೆಗೆ ಒಂದು 600 ಎಕರೆ ಜಮೀನಿಗೆ ಅಲ್ಲಿ ನೀರಾವರಿ ಆಗುತ್ತೆ ಅದಕ್ಕೆ ಸುಮಾರು 22 ಕೋಟಿ ರೂಪಾಯಿಗಳ ಹಣ ಬೇಕಾಗುತ್ತದೆ ಅದಕ್ಕೆ ಮಂಜೂರಾತಿಯನ್ನ ಮಾಡಿ ಕೊಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ತಕ್ಷಣದಿಂದಲೇ ಆ ಪತ್ರಕ್ಕೆ ಅವರು ಸಹಿ ಹಾಕಿ ಹಣಕಾಸಿನ ಇಲಾಖೆಗೆ ಹೋದಾಗ ಈಗಾಗಲೇ ಬಹಳಷ್ಟು ಕಾರ್ಯಗಳನ್ನು ತಗೊಂಡಿದೆ ಇದು ತಗೊಳ್ಳಕ್ಕೆ ಸ್ವಲ್ಪ ತೊಂದರೆ ಆಗುತ್ತದೆ ಅಂತ ಹೇಳಿದಾಗ ನೇರವಾಗಿ ಒಬ್ಬ ನನ್ನ ಸ್ನೇಹಿತ ಲಕ್ಷ್ಮಣ ಸೌದಿ ಅಂತ ಹೇಳಿ ಪ್ರಪೋಸಲ್ ಕೊಟ್ಟಿರತಕ್ಕಂತದ್ದು ಇದು ಆಗಲೇಬೇಕು ಅಂತ ಹೇಳಿ ಹಣಕಾಸಿನ ಇಲಾಖೆ ಅವರಿಗೆ ಫೋನ್ ಮುಖಾಂತರ ಹೇಳಿ ಸುಮಾರು 22 ಕೋಟಿ ರೂಪಾಯಿಗಳ ಮಂಜೂರಾತಿಯನ್ನು ಮಾಡಿಕೊಟ್ಟರು ಅವತ್ತು ಅದನ್ನ ಪೂಜೆಯನ್ನ ಅವರ ಹಸ್ತದಿಂದ ಮಾಡಬೇಕು ಅಂತ ಹೇಳಿ ಸಮಯ ನಿಗದಿ ಆಯ್ತು ಅನಿವಾರ್ಯ ಕಾರಣದಿಂದ ಈ ಸಣ್ಣ ನೀರಾವರಿ ಇಲಾಖೆ ಇನ್ನೊಬ್ಬರಿಗೆ ಬದಲಿ ಆಗಿಬಿಟ್ಟಿ ನಾನು ಅಂದೆ ಅವರಿಗೆ ಇಲ್ಲ ನೀವೇ ಬರಬೇಕು ಅದನ್ನ ಪೂಜೆ ಮಾಡಬೇಕು ಅಂತ ಇಲ್ಲ ನಾನು ಬರಕ ಆಗಲ್ಲ ಅಂತ ಅವತ್ತು ನಾನು ಮನಿಷನಲ್ಲಿ ಒಂದು ಬಹಳ ದಿವಸದಿಂದ ಅವರನ್ನ ನಮ್ಮ ಕ್ಷೇತ್ರಕ್ಕೆ ತರಬೇಕು ಅವರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಹದಾಶೆ ಅವತ್ತು ಆಶೆ ನೆರವೇರಲಿಲ್ಲ ಅದು ದೈವ ಇಚ್ಛೆಯಿಂದ ಈ ವೇಳೆ ವಿಜುಗೌಡ ಪಾಟೀಲ್ ಅಪ್ಪಸಾಬ್ ಅವತಾಡೆ ಶೇಖರ್ ನೇಮಗೌಡ ಮಲ್ಲು ಡಂಗಿ ಮನೋಹರ್ ಜಂಬಗಿ ವಿನಾಯಕ್ ಬಾಗಡಿ ಚಿದು ಸವದಿ ಗುರು ದಾಶಾಳ್ ಪ್ರದೀಪ್ ನಂದಗಾಂವ್ ಪ್ರಶಾಂತ್ ಅಕ್ಕೋಳ್ ಮಹಂತೇಶ್ ಟಕ್ಕನವರ್ ಗುರು ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅತನೇ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ